ಲಾಕ್ಡೌನ್ ಟೈಮ್ ಅಲ್ಲಿ ನಾವು ಬಿದ್ರು ಪುಟ್ಟಿ ಕೆಲಸ ಮಾಡೋದು ಸರ್, ನಮಗೆ ಮಾರ್ಕೆಟ್ ಅಲ್ಲಿ ಸರಿಯಾಗಿ ಬುಟ್ಟಿ ಏನು ಹೋಗ್ತಾ ಇಲ್ಲ, ಹಂಗಾಗಿ ನಮಗೆ ಎಲ್ಲ ತುಂಬಾ ತೊಂದರೆಯಲ್ಲಿದ್ದೀವಿ, ಅದಕ್ಕೆ ಕಷ್ಟದಲ್ಲಿದ್ದೀವಿ ಸರ್. ಮನೆ ಬಾಡಿಗೆ ಕಟ್ಟಿಲ್ಲ, ಕರೆಂಟ್ ಬಿಲ್ ಕಟ್ಟಿಲ್ಲ, ನೀರು ಬಿಲ್ ಕಟ್ಟಿಲ್ಲ, 3-4 ತಿಂಗಳಿಂದ ಎಲ್ಲ ಪೆಂಡಿಂಗ್ ಇದೆ. ಕೊರೋನಾ ಹೆಂಗ್ ಬಂತು ಸರ್, ನಮಗೆ ಕೆಲಸನೇ ಇಲ್ಲ ಸರ್. ಎಲ್ಲಿಂದ ಬಾಡಿಗೆ ಕಟ್ಟೋದು, ಎಲ್ಲಿಂದ ಕರೆಂಟ್ ಬಿಲ್ ಕಟ್ಟೋದು, ಹಂಗಾಗಿ ಎಲ್ಲರದು 3-4 ತಿಂಗಳು ಬಾಡಿಗೆ ಎಲ್ಲ ಹಂಗೆ ಪೆಂಡಿಂಗ್ ನಿಂತಿದೆ ಸರ್. ನಾವು ಮೂಲತಃ ಎಚ್ ಡಿ ಕೋಟೆಯವರು, ಅಂದ್ರೆ ನಮ್ಮ ಅಪ್ಪ ನಮ್ಮ ತಾತ ಅಜ್ಜಿ ಎಲ್ಲ ಎಚ್ ಡಿ ಕೋಟೆಯವರು. ನಾವು ಸರ್ ಒಂದ್ ಹತ್ರ ನಾವು ಸ್ಟೇ ಇಲ್ಲ, ನಾವು ಮೈಸೂರಲ್ಲೇನೆ ಸ್ಟೇ ಅಂತ ಇರೋದು. ನಾವು ಈ ವಲಸೆಗರು ಅಂತ ಹೇಳ್ತಾರಲ್ಲ ಸರ್, ಆ ತರ ನಮ್ಗೆ ಎಲ್ಲಿ ಸೀಸನ್ ಸಿಗುತ್ತೆ, ಪುಟ್ಟಿ ಸೀಸನ್ನು ನಾವು ಅಲ್ಲಿ ಹೋಗಿ ಭದ್ರಾವತಿ, ಶಿವಮೊಗ್ಗ, ಈ ಕೆ ಆರ್ ಎಸ್ ಹತ್ರ ಚಿನ್ಕುರುಳಿ ಆ ಸೈಡ್ ಎಲ್ಲ ನಾವು ವಲಸೆ ಹೋಗಿ ಕೆಲಸ ಮಾಡಿ ಇದು ಪುಟ್ಟಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಸರ್. ನಾವು ಒಂದು ಸ್ವಲ್ಪ ಮೆಜಾರಿಟಿ ಆಗಿ ನಾವು ಬೇರೆ ಕಡೆ ಕೆಲಸ ಮಾಡಂಗೆ ಆದ್ಮೇಲೆ ಸರ್, ನಮ್ಮ ಅನ್ನ ನಾವು ದುಡ್ದು ತಿನ್ನೋ ಅಂತ ಕೆಪಾಸಿಟಿ ಬಂದ್ಮೇಲೆ ನಮ್ಮ ಅಪ್ಪ ನಮ್ಮ ಅಮ್ಮ ನಮ್ಮ ಜನಾಂಗದವರು ಎಲ್ಲ ಇಲ್ಲೇ ಮೈಸೂರಲ್ಲೇ ಇದ್ದೀವಿ ಸರ್. ನಮ್ಗೆ ಅದ್ಯಾವುದೂ ಸಿಕ್ಕಿಲ್ಲ. ಗೌರ್ಮೆಂಟಿಂದ ಮನೆ ಕೆಲಸ ಮಾಡೋರಿಗೆ 2,000 ಹಾಕೋದು, ಮತ್ತೆ ಈ ಕೂಲಿ ಕಾರ್ಮಿಕರಿಗೆ 5,000 ಕಳ್ಸೋದು, ಅದ್ಯಾವ ನೆರವು ನಮಗೆ ಸಿಕ್ಕಿಲ್ಲ. ಯಾಕೆ ಅಂದ್ರೆ ಸರ್, ನಮ್ದು ಯಾವ್ದು ರೆಕಾರ್ಡಿಂಗ್ ಯಾವ್ದು ಸರಿ ಇಲ್ಲ ಸರ್. ಒಬ್ರದ ಹತ್ರ ಐಡೆಂಟಿ ಕಾರ್ಡ್ ಇದ್ರೆ ಆಧಾರ್ ಕಾರ್ಡ್ ಇರಲ್ಲ, ಆಧಾರ್ ಕಾರ್ಡ್ ಇದ್ರೆ ರೇಷನ್ ಕಾರ್ಡ್ ಇರಲ್ಲ ಸರ್. ಹಂಗಾಗಿ ನಮ್ಗೆ ಅದು ರೆಕಾರ್ಡ್ ಇಲ್ಲದೆ ನಾವು ಯಾವ ಅಪ್ಲಿಕೇಶನ್ ಮೂವ್ ಮಾಡಕ್ ಆಗಲ್ಲ. ಹಂಗಾಗಿ ನಮ್ಗೆ ಯಾವ್ದು ಸವಲತ್ತುಗಳು ಸಿಕ್ಕಿಲ್ಲ ಸರ್ ಗೌರ್ಮೆಂಟ್ ಇಂದ. ಕೇಳ್ತಾರೆ ಮನೆದು ಕರಾರು ಪತ್ರ ತಗೋಬನ್ನಿ, ಆಮೇಲೆ ಇನ್ನೊಂದು ಯಾವ್ದಾದ್ರು ರೇಷನ್ ಕಾರ್ಡ್ ಹಳೇದ್ ಯಾವ್ದಾದ್ರು ಇದ್ರೆ ತಗೋಬನ್ನಿ. ಮೊದಲನೇದೇ ಇಲ್ಲ ಅಂದ್ರೆ ಫಸ್ಟ್ನೇದೇ ಇಲ್ಲ ಅಂದ್ರೆ ಸೆಕೆಂಡ್ ಮಾಡ್ಸಕ್ ಫಸ್ಟ್ನೇದ ಎಲ್ಲಿಂದ ತರೋದು ಸರ್? ಅದಕ್ಕೆಲ್ಲ ಓಡಾಡೋದಕ್ಕೆ ಇವ್ರು ಯಾರಿಗೂ ಅಷ್ಟು ವಿದ್ಯಾವಂತರಲ್ಲ ಸರ್. ನಾವೆಲ್ಲ ತುಂಬಾ ಕಷ್ಟದಲ್ಲೇ ಬೆಳೆದಿರೋದು, ಹಂಗಾಗಿ ಎಲ್ಲಿ ಹೋಗಿ ಯಾರನ್ನ ಹಿಡಿದು ಹೆಂಗೆ ಮಾಡಿಸ್ಕೋಬೇಕು ಅಂತ ಐಡಿಯಾ ಗೊತ್ತಾಗದೆ ಯಾರು ಮಾಡಿಸಿಲ್ಲ ಸರ್. ಅದಕ್ಕೇನೆ ನಾವು ಏನಾದರೂ ಸರ್ಕಾರದಿಂದ ಏನಾದರೂ ನಮಗೆ ಒಳ್ಳೇದು ಇದು ಮಾಡ್ಕೊಡ್ಬೇಕು. ದೊಡ್ಡವ್ರದ್ದೇನ ಹೋಯ್ತು ಸರ್, ಮಕ್ಳಿಗಾದ್ರೂ ಒಂದು ಸ್ವಲ್ಪ ಇವರು ಮುನ್ನೆಚ್ಚರಿಕೆ ವಹಿಸಿ ಒಳ್ಳೇದು ಮಾಡ್ಕೋಬೇಕು. ಹಿಂಗೆ ಅಲೆ 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 ಅಂತ ಹೋದ್ರೆ ಸರ್, ಅಲೆ ಹೇಳೋಕ್ಕಿಂತ ಮುಂಚೆನೆ ಹೆಣಗಳು ಬೀಳ್ತಾ ಹೋಗುತ್ತೆ ಸರ್. ಹೋದ ವರ್ಷ ಕೊರೋನಾದಲ್ಲೂ ಎಷ್ಟು ಜನ ಸತ್ರು, ಈ ವರ್ಷದಲ್ಲೂ ಹೆಣ ಸತ್ತು. ಹೆಂಗೆ ಸತ್ರು ಅಂದ್ರೆ ಜನ ಸರ್, ಒಂದು ಲಕ್ಷ್ಮಣ್ ರೇಖೆ ಬರೆದ್ರೆ ಸರ್ ಇರುವೆಗಳು ಸತ್ತೋಗ್ತಾರಲ್ಲ, ಹಂಗ್ ಸತ್ತೋದ್ರು ಸರ್ ಜನಗಳು ಎಲ್ಲ. ಅದಕ್ಕೆ ನಾನು ಕೇಳ್ಕೊಳ್ಳೋದು ಗೌರ್ಮೆಂಟ್ ಅವ್ರಿಗೆ, ಮುಂದೆ ಬರುತ್ತೆ ಅನ್ನೋದಾದ್ರೆ ನಾವು ಇವಾಗ್ಲಿಂದಾನೇ ಪ್ರಿಪೇರ್ ಆಗಬೇಕು. ಯಾವುದೇ ಒಂದು ಕಷ್ಟ ಬಂದ್ರೂ ಎದುರಿಸ್ತೀವಿ ಅನ್ನೋದಕ್ಕೆ ಇವಾಗ್ಲಿಂದಾನೇ ಪ್ರಿಪೇರ್ ಆಗಬೇಕು. ಅದಕ್ಕೋಸ್ಕರ ಎಲ್ಲರಿಗೂ ಒಳ್ಳೆ ಥರದಲ್ಲಿ ಸಹಾಯ ಮಾಡಿಕೊಂಡು ಗೌರ್ಮೆಂಟ್ ಅವ್ರು ನಮಗೆ ಒಂದು ಯಾವುದು ಇಲ್ಲ ಸರ್, ದೇವ್ರು ದೊಡ್ಡವನು, ನಮ್ಗೆ ಅದು ಎಂಥದ್ದು ಇದಿಲ್ಲ ಸರ್. ಬಿಸಿ ರಾಗಿ ಮುದ್ದೆ ಬಿಸಿ ನೀರು ಸರ್, ನಮ್ಗೆ ಅದೇನೆ ಸರ್. ನಾವು ದುಡ್ದು ತಿಂದು ನಾವು ಸರ್ ಎಲ್ಲಿ ಸರ್, ನಮ್ಗೆ ಯಾವ್ದು ಬರುತ್ತೆ? ನಮ್ಗೆ ನೀರಲ್ಲೇ ನಿಂತಿರ್ತೀವಿ ಅನ್ನೋದಕ್ಕೂ ನಾವು ಸೋಂಬೇರಿಗಳಲ್ಲ ಸರ್. ಯಾವ್ದಕ್ಕಾದ್ರೂ ಸಹಿ ಅಂತ ಈ ಹಳ್ಳಿ ಕಡೆ ನಾಟಿ ಕೋಳಿಗಳಿರುತ್ತಲ್ಲ ಸರ್, ತಿಪ್ಪಲ್ಲಾದ್ರೂ ಸರಿ ಪರಮಲ್ಲಾದ್ರೂ ಸರಿ ಅಂತ ಹಂಗೆ ಸರ್. ನಾವು ಎಲ್ಲಾದ್ರೂ ಸರಿ ತಂಗಳು ಅನ್ನಲ್ಲ, ಬಿಸಿ ಅನ್ನಲ್ಲ, ಅಳಸಿದ್ದು ಅನ್ನಲ್ಲ, ಉಳಿಸಿದ್ದು ಅನ್ನಲ್ಲ, ಎಲ್ಲವೂ ತಿಂತೀವಿ, ಎಲ್ಲವೂ ಇದ್ ಮಾಡಿ ಅಂತಾರ. ನಾವು ನಾಟಿ ಕೋಳಿ ತರ ಸರ್. ಸರ್ ನಮ್ಗೆ ಹುಷಾರಿಲ್ಲ ಅಂತ ಅಂದ್ರೆ ನಾವು ಹೋಗ್ತಿವಿ ಸರ್, ಹಾಸ್ಪಿಟಲ್ ಹೋಗ್ತಿವಿ. ನಾವು ಜ್ವರ ಬಂದ್ರೆ ನಾವು ಹೋಗ್ತಿವಿ, ಇದ್ ಮಾಡ್ತೀವಿ, ಆಮೇಲೆ ಅವರು ಕೊಡ್ತಾರೆ ಸರ್. ಮಾಮೂಲಿ ಜ್ವರ ಬಂತು ಅಂದ್ರೆ ಮಾಮೂಲಿ ನಾವು ಈ ಕೊರೋನಾದಲ್ಲಿ ಏನು ಅಂದ್ರೆ ಡೋಲೋಸ್ ಜ್ವರಕ್ಕೆಲ್ಲ ಅದೇ ಅಲ್ವಾ ಸರ್, ಡೋಲೋ 650 ಮಾತ್ರೆ, ಈ ವಿಟಮಿನ್ ಸಿ. ಆಕ್ಚುಲಿ ಆಗಿ ಅದನ್ನೇ ಕೊಡ್ತಾ ಇದ್ದಿದ್ದು ಫಸ್ಟ್ ಕೊರೋನಾದವ್ರಿಗೆ ಮೆಡಿಸನ್ ಅಂತ, ವಿಟಮಿನ್ ಸಿ ಟ್ಯಾಬ್ಲೆಟ್, ಡೋಲೋ 650 ಮಾತ್ರೆ, ಬಿಸಿ ಬಿಸಿ ಊಟ, ಅದನ್ನ ಕೊಡ್ತಾ ಇದ್ದಿದ್ದು. ನಮ್ಗೆ ಯಾರೋ ಹೇಳಿದ್ರು ಹಿಂಗೆ ಮನೇಲೇನೆ ಹುಷಾರ್ ಮಾಡ್ಕೋಬಹುದು ಅಂತ, ಭಯ ಏನು ಅನ್ನ ಅಷ್ಟೇನು ಇದ್ದಿರಲ್ಲ ಅಂತ. ನಂಗೂ ಜ್ವರ ಬಂದಿದ್ದಾಗ ಸರ್ ನಾನು ಡೋಲೋ 650 ಮಾತ್ರೆ ಒಂದು ಶೀಟ್ ಮುಂಚೆನೆ ತಂದು ಇಟ್ಕೊಂಡಿದ್ದೆ ಸರ್. ಮಕ್ಳಿಗೆ ಏನಾದ್ರು ಜ್ವರ ಬಂದ್ರೆ ಏನಾದ್ರೂ ಬಂದ್ಬಿಟ್ಟಿದೀಯಾ ಅಂತ ಅಂದ್ರೆ ಭಯ ಆಗುತ್ತೆ, ಮಕ್ಳನ್ನ ಯಾರು ನೋಡ್ಕೋತಾರೆ. ಎಂತ ಮಾಫಿ ಏನು ಇಲ್ಲ ಸರ್, ಏನು ಇಲ್ಲ. ನಮ್ಗನ್ಸಿದ್ದನ್ನ ನಾವ್ ಅಂತೀವಿ, ಅವ್ರಿಗನ್ಸಿದ್ದಿನ ಅವ್ರು ಅಂತಾರೆ. ದುಡ್ಡಿರೋರು ಕೊರೋನಾ ಬಂತು ಅಂತ ರೆಸ್ಟ್ ಮಾಡ್ತಾರೆ. ನಾವು ದುಡ್ಡಿಲ್ಲ ಸರ್, ಮಾತ್ರೆ ನುಂಕೊಂಡು ಕೆಲ್ಸಕ್ಕೆ ಹೋಯ್ತೀವಿ ಅಷ್ಟೇ ಸರ್. ಇರೋರು ಖರ್ಚು ಮಾಡಕ್ ರೆಸ್ಟ್ ಮಾಡ್ತಾರೆ. ನಾವು ಬೆಳಗ್ಗೆ ಕೆಲಸ ಮಾಡಿ ಸಂಜೆ ತಿನ್ನೋರು. ಮೂರನೇ ಮಕ್ಳಿಗೆ ಬಂದ್ರೆ ಏನ್ ಮಾಡೋದು ಸರ್, ಅವರು ನಮ್ಮಂಗೆ ಹುಷಾರಾಗಿ ನೋಡ್ಕೊಳ್ಳೋದು, ಎಲ್ಲೂ ಕಳಿಸ್ದಂಗೆ ಮನೇಲೆ ಇಟ್ಕೊಳ್ಳೋದು ಸರ್. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಮ್ಮ ಪರಿಸ್ಥಿತಿ, ಮಕ್ಳು ಮುಖ ನೋಡ್ಕೊಂಡೋದ್ರೆ ಊಟಕ್ಕಿಲ್ಲ, ಊಟ ಮುಖ
ನೋಡ್ಕೋದ್ರೆ ಮಕ್ಕಳಿಗೆ ಇದಾಗುತ್ತೆ ಅನ್ನೋದು ನಮಗೆ ಒಂದು ಯೋಚನೆ ಆಗ್ಬಿಟ್ಟಿದೆ. ಯಾಕಂದ್ರೆ ನಾವು ಮೊದಲು ಇರೋದಕ್ಕೆ ಮನೇಲಿ ದೊಡ್ಡವರು ಅಂತ ಇದ್ದು ಅವರು ನೋಡ್ಕೊಳ್ಳೋದು ಅಂತ ಅಂದ್ರೆ, ಸರ್ ನಾವು ಇವಾಗ ಬಾಡಿಗೆ ಕಟ್ಟಿಲ್ಲ, ಸಿಟಿಲಿ ಎಲ್ಲಾನು ನಾವು ಕೊಂಡು ತಿನ್ಬೇಕು ಅಂತ ಅಂದಾಗ ಒಬ್ಬರೇ ಮಾಡಿ ಒಬ್ಬರೇ ದುಡ್ದು ಒಬ್ಬರೇ ಒಂದ್ ಕೈ ತಿನ್ನೋದು ನಾಲ್ಕು ಕೈ ಅಂತ ಅಂದ್ರೆ, ಸರ್ ನಾವು ಯಾವ್ದಕ್ಕೂ ಇದ್ ಮಾಡ್ಕೊಳಕ್ ಆಗಲ್ಲ. ಹಂಗಾಗಿ ಏನ್ ಮಾಡ್ತೀವಿ, ಎಲ್ಲಾರು ಒಂದೊಂದ್ ಕೆಲ್ಸಕ್ಕೆ ಹೋಗ್ತಿವಿ. ಅಂಗನವಾಡಿದಾಗ ಮಕ್ಳನ್ ಬಿಟ್ಬಿಟ್ಟು ಹೋಗ್ತಾ ಇದ್ದ, ಇವಾಗ ಅಂಗನವಾಡಿನು ಇಲ್ಲ, ಮನೆ ಹತ್ರನೇ ಮಕ್ಳನ್ನ ಆಟ ಆಡಕ್ ಬಿಟ್ಬಿಟ್ಟು ಸರ್ ನಾವು ಕೆಲ್ಸಕ್ಕೆ ಹೋಗ್ತಿವಿ. ಮುಂದೆ ಏನಾಗುತ್ತೋ ದೇವ್ರಿಗ್ ಗೊತ್ತು ಸರ್. ನಮ್ಗೆ ಅಂತಲ್ಲ, ಪ್ರತಿ ಒಬ್ರಿಗೂ ಮಾಡ್ಬೇಕು ಸರ್. ಯಾಕಂದ್ರೆ ಇಲ್ಲಿ ಇರೋರು ಎಲ್ಲ ಹಿಂಗೆ ನಾವು ಪುಟ್ಟಿ ಮಾಡಿದ್ರೆ ಉಂಟು, ಇಲ್ಲ ಅಂದ್ರೆ ಇಲ್ಲ ಸರ್. ಆರು ಗಂಟೆಯಿಂದ 10 ಗಂಟೆ ತನಕ ಅಂದ್ರೆ ಅವ್ರು ಪಾಪ ಅವ್ರಿಗೂ ವ್ಯಾಪಾರ ಬೇಕಲ್ವಾ. ಅವ್ರು ವ್ಯಾಪಾರ ಇಲ್ದೆ ನಮ್ಮ ಹತ್ರ ಹೆಂಗೆ ಗೂಡೆ ಆರ್ಡರ್ ಮಾಡ್ತಾರೆ. ಅದಕ್ಕೆ ನಾವು ತುಂಬಾ ಕಷ್ಟದಲ್ಲಿದ್ದೀವಿ ಸರ್. ಗೌರ್ಮೆಂಟ್ ಇಂದ ಏನಾದ್ರೂ ಸಹಾಯ ಬೇಕು.